ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು ರೀಪ್ರಿಂಟ್ ಪುಟ ಟೂ ಫೋರ್ ತ್ರೀ ತ್ರೀ ಪುಟದ ಸಂಖ್ಯೆ ಹತ್ತು ಹನ್ನೊಂದು ತಮ್ಮದೇ ಆದ ಸಾಕ್ಷಿಯ ಪ್ರಕಾರ ಯಾವ ತಪ್ಪನ್ನು ಮಾಡದೆ ಬಹುವಾಗಿ ಒಳ್ಳೆಯದನ್ನೇ ಮಾಡುತ್ತಿದ್ದ ಈ ಒಬ್ಬನನ್ನು ಯಹೂದ್ಯರು ಕೊಲ್ಲಲು ಬಯಸಿದ ಕಾರಣವೆಂದರೆ ಈತನು ಧರ್ಮಶಾಸ್ತ್ರವನ್ನು ಭಿನ್ನವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಅಲ್ಲಗಳೆಯದಿದ್ದನೆಂಬುದು ಯಹೂದ್ಯರ ಈ ನಡವಳಿಕೆಯು ಈಗಿನ ಕಾಲದಲ್ಲಿನ ತಮ್ಮ ಪಂಗಡವನ್ನು ಅತಿ ಕಟ್ಟುನಿಟ್ಟಾಗಿ ಪರಿಗಣಿಸುವ ಕ್ರೈಸ್ತರ ವರ್ಗಕ್ಕೆ ಒಂದು ಹೋಲಿಕೆ ಇರುವುದು ತಮ್ಮ ಮತ ಪಂಗಡದ ತತ್ವಗಳು ಹಾಗೂ ಸಂಪ್ರದಾಯಗಳಿಗೆ ಹಾನಿಯನ್ನು ಉಂಟು ಮಾಡದ ಇವರನ್ನು ಅಕ್ಷರ ಸಹ ಕೊಲ್ಲಲು ಅವರು ಬಯಸಿದ್ದರು ಬಯಸದಿದ್ದರೂ ಇವರ ಚಾರಿತ್ರ ಚಾರಿತ್ರ್ಯವಧೆ ಮಾಡುವಲ್ಲಿ ಸ್ವಲ್ಪವೂ ಹಿಂಜರಿಯರು ಹೀಗೆ ಮಾಡುವುದಿಂದಾದರೂ ಒಂದು ವೇಳೆ ತಮ್ಮ ಮತಪದ್ಧತಿಯ ಮಿಥ್ಯಗಳನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗಬಹುದೆಂಬುವುದು ಅವರ ಅಭಿಪ್ರಾಯ ತನವ ತಮಗಿರುವ ಅಧಿಕಾರದ ವಿಷಯದಲ್ಲಿ ನಮ್ಮ ಕರ್ತನು ನೀಡಿದ ಉತ್ತರವು ಅವರಿಗೆ ಇನ್ನೂ ಸಿಟ್ಟೇರುವಂತೆ ಮಾಡಿತು ಅನೇಕರು ಆಲೋಚಿಸುವುದಾಗಿ ತೋರಿ ಬಂದಂತೆ ಇದು ಆತನು ತನ್ನನ್ನು ಯಹೋವನೆಂದು ಪ್ರಕಟ ಮಾಡಿಕೊಂಡನೆಂಬ ಕಾರಣಕ್ಕಾಗಿ ಅಲ್ಲ ಆದರೆ ತಾನು ಯಹೋವನ ಮಗನೆಂಬುವುದನ್ನು ಹಾಗೂ ನನ್ನ ತಂದೆಯೇ ಕೆಲಸ ಮಾಡಲು ನನ್ ತನಗೆ ನೀಡುವ ನೀಡಿರುವನು ಎಂದು ಪ್ರಕಟ ಮಾಡಿದ್ದ ಕಾರಣದಿಂದಾಗಿತ್ತು ಇಲ್ಲವೇ ಯಹೂದ್ಯರು ಈ ವಿಷಯದಲ್ಲಿ ಆತನನ್ನು ತಪ್ಪಾಗಿ ತಿಳಿದುಕೊಂಡಿದ್ದರೆಂದಲ್ಲ ಅವರ ಸಿಟ್ಟಿಗೆ ಕಾರಣವೆಂದರೆ ಆತನು ತನ್ನನ್ನು ದೇವರ ಮಗನೆಂದು ಹೇಳಿಕೊಂಡಿದ್ದರಲ್ಲಿ ತಮಗಿಂತಲೂ ಬಹು ಅಧಿಕವಾದ ಒಂದು ಸ್ಥಾನ ಮಾನಗಳನ್ನು ಆತನು ಪಡೆದುಕೊಂಡಿದ್ದನೆಂದು ಹೇಳಿಕೊಂಡಿರುವನೆಂಬ ಅವರ ಭಾವನೆ ಹೀಗೆ ಹೇಳಿಕೊಳ್ಳುವುದರಲ್ಲಿ ಯಹೋವನಿಗೆ ಅತಿ ಸನಿಹವಾದ ಗುಣ ಸಂಬಂಧಗಳನ್ನು ಹೊಂದಿದ್ದನೆಂಬುವುದು ಇಲ್ಲಿ ಅಡಕವಾಗಿರುವುದು ಈ ರೀತಿಯಲ್ಲಿ ಕರೆದುಕೊಳ್ಳುವುದು ಒಂದು ದೇವದೂಷಣೆ ಎಂದು ಅವರು ಪರಿಗಣಿಸಿದ್ದರು ನಮ್ಮ ದಿನದ ಪರಿಸಾಯರ ಉತ್ತರಾಧಿಕಾರಿಗಳು ನಮ್ಮ ಕರ್ತನು ಹೇಳಿಕೊಂಡುದಕ್ಕಿಂತಲೂ ಇನ್ನು ಮುಂದೆ ಹೋಗಿ ಆತನು ಎಂದೂ ಹೇಳಿಕೊಳ್ಳದ್ದನ್ನು ಆತನ ವಿಷಯವಾಗಿ ಹೇಳಿಕೊಂಡಿರುವರು ಅದೇನೆಂದರೆ ಆತನೇ ತಂದೆಯೆಂದು ಮತ್ತು ಆತನು ಯಾವಾಗಲೂ ತಂದೆಯಾಗಿದ್ದು ಮಗನೂ ಸಹ ಆಗಿರುವನೆಂದು ಅಲ್ಲದೆ ಈ ಇಬ್ಬರು ಒಂದೇ ವ್ಯಕ್ತಿಯಾಗಿದ್ದು ಅವರು ಕೇವಲ ಒಂದೇ ಮನಸ್ಸು ಉದ್ದೇಶ ಭಾವ ಚಿತ್ತದ ಸಾಮರಸ್ಯದಿಂದ ಕೂಡಿರುವ ಇಬ್ಬರು ವ್ಯಕ್ತಿಗಳಲ್ಲವೆಂಬುವುದು ದೇವರ ಮಕ್ಕಳೆಂದು ಹೇಳಿಕೊಂಡು ದೇವವಾಕ್ಯದಲ್ಲಿರುವ ಈ ಶಬ್ದದ ಪ್ರಭಾವ ಮಹತ್ವಗಳನ್ನು ಅನ್ವಯ ಮಾಡಿಕೊಳ್ಳುವ ಈ ದಿನದ ಸಹೋದರರನ್ನು ಇವರು ಬಹು ಅಪರಾಧಿ ಭಾವದಿಂದ ನೋಡುವರು ಅನೇಕರಿಗೆ ಚೆನ್ನಾಗಿ ತಿಳಿದಿರುವ ಹಾಗೆ ಒಹಿಯೋದಲ್ಲಿರುವ ಕ್ರೈಸ್ತ ಧರ್ಮ ಶಿಕ್ಷಣ ಶಾಲೆಯ ಸೆಮಿನರಿ ಒಬ್ಬ ಪ್ರಮುಖ ದೈವಶಾಸ್ತ್ರ ಪಂಡಿತರು ಹಾಗೂ ಪ್ರಾಧ್ಯಾಪಕರು ಸತ್ಯವೇದ ಅಧ್ಯಯನ ಪಾ ಪಾಠಮಾಲೆಯ ಸ್ಟಡಿ ಇನ್ ದ ಸ್ಕ್ರಿಪ್ಚರ್ ವಿಷಯವಾಗಿ ಅವ್ಯಾಚ ಭಾಷೆಯಲ್ಲಿ ವಿಮರ್ಶೆ ಮಾಡಿ ಪ್ರಕಟಿಸಿರುವರು ಅದರಲ್ಲಿನ ಅವರ ಮುಖ್ಯವಾದ ಅಂಶವೆಂದರೆ ಸತ್ಯವೇದದಲ್ಲಿ ನಿರೂಪಿಸಿ ನಮಗೆ ನೀಡಿರುವ ಅಮೂಲ್ಯವೂ ಉತ್ಕೃಷ್ಟವೂ ಆದ ವಾಗ್ದಾನಗಳ ಆಧಾರದ ಮೇಲೆ ಕ್ರೈಸ್ತ ಸಭೆಗೆ ನೀಡಿರುವ ಉನ್ನತ ಸ್ಥಾನದ ಕರೆಯ ವಿಷಯವಾದ ನಿರೀಕ್ಷೆಯು ಒಂದು ಅಡಚಣೆಯ ಹಾಸ್ಯಾಸ್ಪದವಾಗಿ ಹೇಳಿರುವುದು ಅಪೋಸ್ತ್ರನ್ನು ಪ್ರಕಟಿಸಿ ಹೇಳಿರುವಂತೆ ಇದರ ಉದ್ದೇಶವು ನಾವು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಹೊಂದುವವರಾಗಬೇಕೆನ್ನುವ ಉದ್ದೇಶ ಮಗನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು ಎಂಬ ಹೇಳಿಕೆಯೂ ಆಗಿರುವಂತೆಯೇ ಕುತೂಹಲನೂ ಆತ್ಮಪ್ರೇರಿತನೂ ಆದ ಇದೇ ಬೋಧಕನು ನುಡಿದಿರುವ ಇತರ ಮಾತುಗಳಿಗಿಂತ ಸಾಕ್ಷ್ಯಾಧಾರ ಹೊಂದದೇ ಹೋಗಿದ್ದಲ್ಲಿ ಇದು ತ್ರಯೈಕವನ್ನು ನಂಬುವವರ ಸಾಧಾರಣವಾದ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿರುತ್ತಿತ್ತು ಅದೇನೆಂದರೆ ಮಗನೇ ತಂದೆಯಾಗಿರುವನೆಂಬುವುದು ಕ್ಯಾಟಸಿಸಮ್ ಎಂಬ ಅವರ ಪ್ರಶ್ನೋತ್ತರ ಗ್ರಂಥದಲ್ಲಿ ಹೇಳಿರುವ ಬಲ ಅಧಿಕಾರದಲ್ಲಿಯೂ ಮಹಿಮೆಯಲ್ಲಿಯೂ ಸಮಾನರು ಎಂಬ ಹೇಳಿಕೆಯು ಒಂದಕ್ಕೊಂದು ನೇರವಾಗಿ ತದ್ವಿರುದ್ಧವಾಗಿರುವುದು ಹೀಗಿದರೂ ತಂದೆಯು ಮಗನ ಮೇಲೆ ಮಮತೆ ಇಡುತ್ತಾನೆ ಫೀಲಿಯೋ ಎಂಬ ಶಬ್ದವು ವಾತ್ಸಲ್ಯವೆಂದಾಗುತ್ತದೆ ಮತ್ತು ಈ ವಾತ್ಸಲ್ಯದ ಪರಿಣಾಮವಾಗಿ ಈತನ ಮೂಲಕವಾಗಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಆಶ್ಚರ್ಯಗಳನ್ನು ತೋರಿಸುವನು ತೋರಿಸಿರುವವನು ಹಾಗೂ ಮುಂದೆಯೂ ತೋರಿಸುವನು ನಮ್ಮ ಕರ್ತನು ಮಕ್ಕಳೆಂಬ ಮನೆತನದವರಲ್ಲಿ ಹಿರಿಯ ಸಹೋದರನಾಗಿ ವಾಗ್ದಾನ ಮಾಡಿರುವುದೆಂದರೆ ತಂದೆಯು ತನಗೆ ತಿಳಿಸಿರುವುದನ್ನೆಲ್ಲ ಪ್ರತಿಯಾಗಿ ತಾನೂ ನಮಗೂ ತಿಳಿಸಿಕೊಡುವನು ಪ್ರಕಟಣೆಯ ಗ್ರಂಥದಲ್ಲಿ ಇದನ್ನು ನಮ್ಮ ಗಮನಕ್ಕೆ ಪರಿಣಾಮಕಾರಿಯಾಗಿ ತರಲಾಗಿರುವುದು ಈ ಹೇಳಿಕೆಯಲ್ಲಿ ವ್ಯಕ್ತವಾಗಿರುವುದೆಂದರೆ ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಆತನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯಹೋವನಿಗೆ ಸೂಚಿಸಿದನು ಮುಂದೆ ಒಂದು ನಿಗದಿತ ಕಾಲದಲ್ಲಿ ತನ್ನ ಮೊದಲನೆಯ ಬರುವಿಕೆಯಲ್ಲಿ ತಾನು ಮಾಡಿದ ಯಾವ ಕಾರ್ಯಗಳಿಗಿಂತಲೂ ದೊಡ್ಡದಾದ ಕಾರ್ಯದಲ್ಲಿ ನಾವು ಸಹ ಆತನೊಡನೆ ಪಾಲನ್ನು ಹೊಂದುವವೆಂಬುವುದನ್ನು ನಮ್ಮ ಮೊದಲಿಗನು ನಮ್ಮ ನಾಯಕನೂ ಆದ ನಮ್ಮ ಹಿರಿಯ ಸಹೋದರನು ನಮಗೆ ಹೆಚ್ಚಿನ ವಾಗ್ದಾನವನ್ನು ಮಾಡಿದ್ದಾನೆ